ಪ್ರಿಯಾ ಸ್ಕೂಲ್ ಫೀಸ್ ಮನೆ ಬಾಡ್ಗೆ ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳದೆ ಹೋಗ್ಬಿಟ್ರಿ ಪಾಲಿಸಿ ಬಸಾವ್ ಡಾಟ್ ಕಾಮ್ನಲ್ಲಿ ಒಂದು ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪ್ರಾರಂಭ ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಓಪನ್ ಮಾಡಿ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಸದ್ಯ ಬಿಜೆಪಿಯ ಟಾಪ್ ಐದರ ಒಳಗೆ ಗುರುತಿಸಿಕೊಳ್ಳೋ ಯೋಗಿ ಆದಿತ್ಯನಾಥ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ ಪಾಂಡವರು ಐದು ಹಳ್ಳಿಗಳನ್ನು ಕೇಳಿದ್ರು ನಾವೀಗ ಕೇವಲ ಮೂರು ಜಾಗ ಅಷ್ಟೇ ಕೇಳ್ತಾ ಇದೀವಿ ಅಂತ ಯೋಗಿ ಆದಿತ್ಯನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದ ಬೆನ್ನಲ್ಲೇ ಈ ಹೇಳಿಕೆ ಕೊಟ್ಟಿರುವುದು ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ ವಿಶೇಷ ಅಂದರೆ ಆ ಮೂರು ಜಾಗಗಳು ಅದು ಆಲ್ರೆಡಿ ಒಂದು ರಾಮ ಮಂದಿರ ಉಳಿದ ಎರಡು ಜಾಗಗಳು ಕೂಡ ಇದೇ ಯೋಗಿ ಆಡಳಿತ ನಡೆಸ್ತಾ ಇರೋ ಉತ್ತರ ಪ್ರದೇಶದ ಗಡಿಗಳ ಒಳಗೆ ಇವೆ ಒಂದು ಪ್ರೋಗ್ರಾಂ ನಲ್ಲಿ ಮಾತನಾಡ್ತಾ ಇದ್ದ ಯೋಗಿ ಕೌರವರು ಒಪ್ಪದೆ ಪಟ್ಟು ಹಿಡಿದು ವಿರೋಧಿಸಿದ್ರು ಒಂದು ಸೂಜಿಯಷ್ಟು ಉದ್ದದ ಜಾಗ ಕೊಡಲ್ಲ ಅಂತ ಹೇಳಿದ್ರು ಆಗ ಮಹಾಭಾರತ ನಡೀತು ಕೌರವರು ನಾಶ ಆಗೋದ್ರು ಇದನ್ನ ಎಲ್ಲರೂ ನೆನಪು ಮಾಡ್ಕೋಬೇಕು ಆದರೆ ಈಗ ನಾವು ಕೇಳ್ತಿರೋದು ಕೇವಲ ಮೂರು ಜಾಗಗಳನ್ನ ನಮ್ದು ನಮಗೆ ಅಂತ ಅಷ್ಟೆ ಬೇರೆ ಯಾವುದೇ ಜಾಗದ ಬಗ್ಗೆ ನಮಗೆ ಸಮಸ್ಯೆ ಇಲ್ಲ ಈ ಮೂರು ಜಾಗಗಳು ಹಿಂದೂಗಳಿಗೆ ಬಹಳ ವಿಶೇಷವಾದದ್ದು ಇದು ದೇವರು ಅವತಾರ ಎತ್ತಿದ ಜಾಗ ಆದರೆ ಅದಕ್ಕೂ ಕೂಡ ತಕರಾರು ಎದ್ದಿದೆ ದೇವಾಲಯದ ನಿರ್ಮಾಣಕ್ಕೆ ಜಾಗ ಕೇಳಿದ್ರೆ ಕೌರವರಂತೆ ಪಟ್ಟು ಹಿಡಿದು ವಿರೋಧಿಸುತ್ತಿದ್ದಾರೆ ಅಂತ ಹೇಳಿದರು ಒಂದು ರಾಮ ಮಂದಿರ ಇನ್ನೊಂದು ಕಾಶಿ ಇನ್ನೊಂದು ಶ್ರೀಕೃಷ್ಣ ಜನ್ಮಭೂಮಿ ಅಂತ ಪರಿಗಣಿಸಲಾಗುವ ಮಥುರಾ ಇವೆರಡರನ್ನ ಉಲ್ಲೇಖಿಸಿನೇ ಈಗ ಯೋಗಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯೋಗಿ ಹೇಳಿಕೆಗೆ ಮಹತ್ವ ಇದೆ ಯಾಕಂದ್ರೆ ಅವರು ಉತ್ತರ ಪ್ರದೇಶದ್ದೇ ಮುಖ್ಯಮಂತ್ರಿ ಉತ್ತರ ಪ್ರದೇಶದಲ್ಲಿ ಪಾಪ್ಯುಲರ್ ಮುಖ್ಯಮಂತ್ರಿ ಭಯಂಕರ ಬಹುಮತವನ್ನ ಹೊಂದಿರೋ ಮುಖ್ಯಮಂತ್ರಿ ಕಟ್ಟರ್ ಬಿಜೆಪಿಗರ ಪಾಲಿಗೆ ಮೋದಿ ಅವರ ಆದ್ಮೇಲೆ ಅಮಿತ್ ಶಾ ಗೆ ಅಮಿತ್ ಶಾಲೆ ಎಲ್ಲ ಯೋಗಿರಿ ಅಂತ ಹೇಳುವಂತಹ ವ್ಯಕ್ತಿ ಅವರು ಓಪನ್ ಆಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತುಂಬಾ ಬಿಜೆಪಿ ನಾಯಕರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅಂತ ರಾಜಕಾರಣಿಗಳು ಕೂಡ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಅವರೆಲ್ಲ ಹೇಳಿಕೆ ಕೊಡೋದಕ್ಕೂ ಯೋಗಿ ಹೇಳಿಕೆ ಕೊಡೋದಕ್ಕೂ ವ್ಯತ್ಯಾಸ ಇರುತ್ತೆ ಯೋಗಿ ಅದನ್ನ ಈಗ ತುಂಬಾ ಸ್ಪಷ್ಟ ಶಬ್ದಗಳಲ್ಲಿ ಕ್ಲಿಯರ್ ಆಗಿ ಹೈಲೈಟ್ ಮಾಡಿ ಇದನ್ನ ಕೊಟ್ಟುಬಿಡಿ ಎಲ್ಲ ವಿವಾದಗಳು ಮುಗಿದು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಗಳು ಬರುತ್ತವೆ ಅನ್ನೋದನ್ನ ನೋಡಬೇಕಾಗಿದೆ ಈಗ ಮಾ ಜೊತೆಗೆ ಜಗಳ ಶುರುವಾದ ಬಳಿಕ ಪಿ ಎಂ ಮೋದಿ ಲಕ್ಷ ದ್ವೀಪಕ್ಕೆ ಹೋಗಿ ಕೌಂಟರ್ ಕೊಟ್ಟಿದ್ರು ಲಕ್ಷದ್ವೀಪ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ ಅಂತ ಹೇಳಿದರು ಇದೀಗ ಲಕ್ಷದ್ವೀಪದ ಕಂಪ್ಲೀಟ್ ಮೇಕ್ ಓವರ್ಗೆ ಸುಮಾರು ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಖರ್ಚಲ್ಲಿ ಸೌಕರ್ಯಗಳ ಅಪ್ಗ್ರೇಡೇಷನ್ಗೆ ಕೇಂದ್ರ ಸರ್ಕಾರ ಪ್ಲಾನ್ ಹಾಕಿದೆ ಈ ಮೂಲಕ ಲಕ್ಷದ್ವೀಪವನ್ನು ಪ್ರಮುಖ ಪ್ರವಾಸಿ ತಾಣವಾಗಿ ಟ್ರಾನ್ಸ್ಫಾರ್ಮ್ ಮಾಡೋ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಅಂತ ಸರ್ಕಾರಿ ಅಧಿಕಾರಿ ಮಾಹಿತಿ ಶೇರ್ ಮಾಡಿದ್ದಾರೆ ಇವರ ಪ್ರಕಾರ ಅಲ್ಲಿ ಬಂದರು ಸೌಲಭ್ಯ ರಸ್ತೆ ಕಡಲ ತೀರದ ಸೌಕರ್ಯಗಳನ್ನು ಕೊಡಲಾಗುತ್ತೆ ಜೊತೆಗೆ ಇನ್ನೂ ಕೆಲ ಪ್ರಮುಖ ಯೋಜನೆಗಳನ್ನು ಒಳಗೊಂಡಿವೆ ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದ ಮಧ್ಯಂತರ ಬಜೆಟ್ನಲ್ಲಿ ಲಕ್ಷ ದ್ವೀಪದ ಅಭಿವೃದ್ಧಿ ಬಗ್ಗೆ ಹೈಲೈಟ್ ಮಾಡಿದ್ರು ಸಾಗರಮಾಲಾ ಸ್ಕೀಮ್ ಅಡಿಯಲ್ಲಿ ಈ ಲಕ್ಷ ದ್ವೀಪದ ಯೋಜನೆಗಳಿಗೆ ಫಂಡಿಂಗ್ ಮಾಡಲಾಗುತ್ತೆ ಅಂತ ಹೇಳಿದ್ರು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಈಗ ಬ್ಲಾಕ್ ಅಂಡ್ ವೈಟ್ ಪೇಪರ್ ಯುದ್ಧ ಶುರುವಾಗಿದೆ ಒಬ್ಬರು ವಿರುದ್ಧ ಇನ್ನೊಬ್ಬರು ಬ್ಲಾಕ್ ಅಂಡ್ ವೈಟ್ ಪೇಪರ್ ಜಗಳ ಮಾಡುತ್ತಿದ್ದಾರೆ ಒಬ್ರು ವೈಟ್ ಪೇಪರ್ ತಗೊಂಡ್ಬರ್ತೀವಿ ಅಂತ ಒಬ್ರು ಬ್ಲ್ಯಾಕ್ ಪೇಪರ್ ತಗೊಂಡ್ಬಂದಿವಿ ಅಂತ ಇತ್ತೀಚೆಗೆ ಮಂಡಿಸಿದ ಕೇಂದ್ರ ಸರ್ಕಾರದ ಬಜೆಟ್ ವಿರುದ್ಧ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬ್ಲ್ಯಾಕ್ ಪೇಪರ್ ಹಿಡ್ಕೊಂಡ್ ಬಂದಿದ್ದಾರೆ ಆ ಥರದ ಟರ್ಮ್ ಏನಿಲ್ಲ ವೈಟ್ ಪೇಪರ್ ಅನ್ನೋ ಟರ್ಮ್ ಇದೆ ಹೇಳ್ತೀವಿ ನಿಮಗೆ ಬಟ್ ಅದಕ್ಕೆ ಕೌಂಟರ್ ಆಗಿ ಕ್ರಿಯೇಟಿವ್ ಆಗಿ ಕಾಂಗ್ರೆಸ್ನವರು ಬ್ಲಾಕ್ ಪೇಪರ್ ತಗೊಂಡಿದ್ವಿ ನಾವು ಅಂತ ಹೇಳಿ ರಿಲೀಸ್ ಮಾಡಿದ್ದಾರೆ ಪೇಪರ್ನಲ್ಲಿ ಮೋದಿ ಸರ್ಕಾರದ ವೈಫಲ್ಯಗಳಿವು ಅಂತ ಪಟ್ಟಿ ಮಾಡಿದೀವಿ ನೋಡಿ ಅಂತ ಹೇಳಿದ್ದಾರೆ ಜೊತೆಗೆ ಮೋದಿ ಸರ್ಕಾರ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದೆ ಅಂತ ಯಾವತ್ತೂ ಹೇಳಿಲ್ಲ ನರೇಗಾ ಫಂಡ್ ಮಾತ್ರ ರಿಲೀಸ್ ಮಾಡ್ತಿದ್ದಾರೆ ರಾಜ್ಯಗಳ ವಿರುದ್ಧ ತಾರತಮ್ಯ ಮಾಡ್ತಿದ್ದಾರೆ ಈಗ ಆಡಳಿತ ಮಾಡ್ತಿದ್ದೀರಲ್ಲ ಹಣದುಬ್ಬರ ನಿಯಂತ್ರಣಕ್ಕೆ ಏನು ಕ್ರಮ ತಗೊಂಡ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಪಿ ಎಂ ಮೋದಿ ನಮ್ಮ ಸರ್ಕಾರದ ವಿರುದ್ಧ ಬ್ಲಾಕ್ ಪೇಪರ್ ಹೊರತಂದಿದ್ದಕ್ಕೆ ಖರ್ಗೆಗೆ ಧನ್ಯವಾದ ಒಳ್ಳೆಯ ಕೆಲಸದ ಮಧ್ಯೆ ಇದೊಂದು ಕಪ್ಪು ಚುಕ್ಕಿ ಅಥವಾ ದೃಷ್ಟಿ ತರ ಥರ ನಿಮ್ದಿರಬೇಕಾಗಿತ್ತು ಕಪ್ಪು ಕಲರ್ದು ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರು ಬ್ಲಾಕ್ ಡ್ರೆಸ್ ಹಾಕೊಂಡು ಕಪ್ಪು ಪಟ್ಟಿಯೆಲ್ಲ ತರಿಸಿಕೊಂಡು ಬಂದು ಫ್ಯಾಷನ್ ಶೋ ಮಾಡಿದ್ದನ್ನು ನೋಡಿದೆ ಅಂತ ಮೋದಿ ತಿರುಗೇಟು ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರ ಬಗ್ಗೆ ಹೊಗಳಿದ ಮೋದಿ ಪ್ರಜಾಪ್ರಭುತ್ವ ಬಲಪಡಿಸೋಕೆ ಮನಮೋಹನ್ ಸಿಂಗ್ ವೀಲ್ ಚೇರ್ನಲ್ಲಿ ಬಂದು ಮತ ಚಲಾಯಿಸಿದ್ರು ಒಬ್ಬ ಸದಸ್ಯ ತನ್ನ ಕರ್ತವ್ಯಗಳ ಬಗ್ಗೆ ಜವಾಬ್ದಾರಿಯುತರಾಗಿರುತ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿದ್ದಾರೆ ಜೊತೆಗೆ ರಾಜ್ಯಸಭೆಯಿಂದ ನಿವೃತ್ತರಾಗ್ತಾ ಇರೋ ಅರವತ್ತೆಂಟು ಸದಸ್ಯರಿಗೆ ಶುಭ ಹಾರೈಸಿ ತಮ್ಮ ಅನುಭವದಿಂದ ಮುಂದಿನ ತಲೆಮಾರು ಪ್ರಯೋಜನ ಪಡೆಯಲಿ ಅಂತ ಹೇಳಿದ್ದಾರೆ ಏನೋ ಲೋಕಸಭೆಯಲ್ಲಿ ಭಾರತದ ಆರ್ಥಿಕತೆ ಕುರಿತು ವೈಟ್ ಪೇಪರ್ ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಅವಧಿಯಲ್ಲಿ ದೇಶದ ಆರ್ಥಿಕತೆ ನೆಲಕಚ್ಚ ಹೋಗಿತ್ತು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಟೈಮ್ನಲ್ಲಿ ಆರ್ಥಿಕತೆ ಚೇತರಿಸಿಕೊಂಡಿತ್ತು ಆದರೆ ಪುನಃ ಮನಮೋಹನ್ ಸಿಂಗ್ ಅವರ ಸರ್ಕಾರದ ಅವಧಿಯಲ್ಲಿ ಆರ್ಥಿಕತೆ ಮೇಲೆ ಭಾರಿ ಪೆಟ್ಟು ಬಿದ್ದಿತ್ತು ಅದರ ನಂತರ ಬಂದ ಪಿಎಂ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಆರಂಭದಲ್ಲಿ ದೇಶದ ಆರ್ಥಿಕತೆ ಸರಿದೂಗಿಸೋಕೆ ಸ್ವಲ್ಪ ತೊಂದರೆ ಉಂಟಾಯಿತು ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಆರ್ಥಿಕತೆ ಕೆಟ್ಟ ಸ್ಥಿತಿಯಲ್ಲಿತ್ತು ಭ್ರಷ್ಟಾಚಾರ ಹೆಚ್ಚಾಗಿತ್ತು ಆದರೆ ಈಗ ಮೋದಿ ಸರ್ಕಾರದ ಎರಡನೇ ಅವಧಿಯಲ್ಲಿ ದೇಶದ ಆರ್ಥಿಕತೆ ಸ್ಥಿರತೆ ಕಂಡಿದೆ ಅಷ್ಟೇ ಅಲ್ಲದೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಕೂಡ ಆಗ್ತಾ ಇದೆ ಅಂತ ದೇಶದ ಆರ್ಥಿಕತೆ ಸ್ಟ್ರಾಂಗ್ ಆಗುವಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಹತ್ತು ವರ್ಷಗಳ ಅವಧಿಯಲ್ಲಿ ನಡೆದಿರುವ ಹಗರಣಗಳು ಮತ್ತು ಭ್ರಷ್ಟಾಚಾರಗಳ ಕೇಸ್ಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಂದ ಹಾಗೆ ವೈಟ್ ಪೇಪರ್ ಅಂದ್ರೆ ಬೇರೆ ಮತ್ತೆ ಯಾವ ಕಲರ್ ಪೇಪರ್ ಬರೀತಾರೆ ಅಂತ ನೀವು ಕೇಳಬಹುದು ಇದೊಂದು ಟರ್ಮ್ ಅಷ್ಟೇ ಯಾವುದೇ ಇಶ್ಯೂ ಬಗ್ಗೆ ಅಫಿಷಿಯಲ್ ಇನ್ಫಾರ್ಮೇಶನ್ ಅನ್ನು ಅಧಿಕೃತವಾಗಿ ಸರ್ಕಾರ ಕೊಡೋಕೆ ಬಳಸುವಂತಹ ಒಂದು ಟರ್ಮ್ ಅಷ್ಟೇ ಇದು ಹೆಂಗೆ ಬಂತು ಅಂತ ಕೇಳಿದ್ರೆ ನಾನಾ ರೀತಿ ಥಿಯರಿಗಳನ್ನು ಹೇಳ್ತಾರೆ ಒಂದು ಥಿಯರಿ ಪ್ರಕಾರ ಬಹಳ ಈ ಹಿಂದೆ ಸರ್ಕಾರಗಳ ಆರಂಭದ ಕಾಲದಲ್ಲಿ ಎಲ್ಲ ಪೇಪರ್ಗಳನ್ನು ಕಲರ್ ಕೋಡೆಡ್ ಮಾಡಿದ್ರು ಇಂತಿಂಥ ಉದ್ದೇಶಕ್ಕೆ ಇಂತಿಂಥ ಕಲರ್ನ ಪೇಪರ್ನಲ್ಲಿ ಅದನ್ನು ಮಾಹಿತಿ ಇಂತಿಂಥ ಜಾಗಕ್ಕೆ ತಲುಪಬೇಕು ಅಂತ ಅದರಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಕೊಡೋಕೆ ಪಬ್ಲಿಕ್ಗೂ ಆಕ್ಸೆಸ್ ಇದ್ದ ಮಾಹಿತಿಯನ್ನು ಕೊಡೋಕೆ ಈ ವೈಟ್ ಪೇಪರ್ಗಳನ್ನು ಬಳಸಲಾಗ್ತಾ ಇತ್ತು ಅಂತ ಹಾಗಾಗಿ ಶ್ವೇತ ಪತ್ರ ಹೊರಡಿಸೋದು ವೈಟ್ ಪೇಪರ್ ಹೊರಡಿಸೋದು ಅಂತ ಅದೇನ್ ತೀರ ಸುಪ್ರೀಂ ಕೋರ್ಟ್ ಆರ್ಡರ್ ತರ ಅಥವಾ ಏನೋ ಕಾನೂನು ಪಾಸ್ ಮಾಡ್ದಂಗಲ್ಲ ಸರ್ಕಾರ ಅಫಿಷಿಯಲ್ ಆಗಿ ಮಾಹಿತಿ ಕೊಡ್ತಿದ್ದೀವಿ ನೋಡಿ ಅಂತ ಹೇಳೋ ರೀತಿಯಲ್ಲಿ ಕೊಡೋ ಒಂದು ಡಾಕ್ಯುಮೆಂಟ್ ಅಷ್ಟೇ ಏನೋ ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ಗೆ ದೊಡ್ಡ ಬಾಂಬ್ ಹಾಕಿದ್ದಾರೆ ಎರಡು ಸಾವಿರದ ಹದಿನೆಂಟರ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ನನ್ನ ಮಗ ಕುಮಾರಸ್ವಾಮಿ ಬದಲು ಖರ್ಗೆ ಅವ್ರನ್ನ ಸಿಎಂ ಮಾಡಬೇಕು ಅಂತ ನಾನು ಹೇಳಿದ್ದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ನವರು ಕುಮಾರಸ್ವಾಮಿ ಅವ್ರನ್ನ ಸಿ ಎಂ ಮಾಡಿ ಅಂತ ಹೇಳಿ ಅವರೇ ಮಾಡಿದ್ದು ಆಗ್ಲೇ ಕಾಂಗ್ರೆಸ್ನವರು ಖರ್ಗೆ ಅವ್ರನ್ನ ಸಿ ಎಂ ಮಾಡೋಕ್ಕೂ ಇಷ್ಟಪಟ್ಟಿರಲಿಲ್ಲ ಏನು ಖರ್ಗೆ ಪ್ರಧಾನಿ ಆದರೆ ಕಾಂಗ್ರೆಸ್ ಸಹಿಸ್ಕೊಳ್ಳುತ್ತಾ ಬೇರೆ ನಾಯಕರು ಖರ್ಗೆ ಅವರ ಹೆಸರನ್ನ ಐ ಎನ್ ಡಿ ಐ ಎ ಕೂಟಕ್ಕೆ ಪ್ರಧಾನಿ ಅಭ್ಯರ್ಥಿಗೆ ಹೇಳಿದ್ರು ಕೂಡ ಕಾಂಗ್ರೆಸ್ನ ಒಳಗಿರೋರೇ ಅಸಮಾಧಾನದ ಗಾಳಿ ಏಳೋ ರೀತಿ ಮಾಡಿದ್ದಾರೆ ಅವ್ರಿಗೇನೋ ಸಪೋರ್ಟ್ ಯಾರೂ ಮಾಡಲಿಲ್ಲ ನಿಮ್ಮ ನಿಮ್ಮ ಸ್ವಂತ ಕೊಲೀಗ್ಸೇ ನಿಮಗೆ ಸಪೋರ್ಟ್ ಮಾಡಲಿಲ್ಲ ಅಂತ ದೇವೇಗೌಡರು ಹೇಳಿದರು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಅದು ಕೂಡ ಪಿಯ ಹಿಂದುತ್ವ ಅಸ್ತ್ರಕ್ಕೆ ಕಾಂಗ್ರೆಸ್ ಜಾತಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಿರೋ ಟೈಮ್ನಲ್ಲಿ ದೇವೇಗೌಡರ ಈ ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ ತೆರಿಗೆ ಹಂಚಿಕೆಯಲ್ಲಿ ದಕ್ಷಿಣ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಆರೋಪಿಸಿ ಕೇಂದ್ರದ ವಿರುದ್ಧ ಪ್ರತಿಭಟನೆಗೆ ಕಿಚ್ಚು ಹೆಚ್ಚಿದ ಕರ್ನಾಟಕ ಸರ್ಕಾರದೊಂದಿಗೆ ಕೇರಳ ಹಾಗೂ ತಮಿಳುನಾಡು ಸರ್ಕಾರಗಳು ಸೇರ್ಕೊಂಡಿವೆ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ದಿಲ್ಲಿ ಚಲೋ ಅಂತ ಪ್ರತಿಭಟನೆ ಮಾಡಿವೆ ಮೂರು ಸರ್ಕಾರಗಳು ಕೇಂದ್ರದ ವಿರುದ್ಧ ಧ್ವನಿ ಎತ್ತಿವೆ ಅಷ್ಟೇ ಅಲ್ಲದೆ ತಮ್ಮ ಡಿಮಾಂಡ್ ಅನ್ನು ಈಡೇರಿಸದೇ ಇದ್ದಲ್ಲಿ ಬೀದಿಗಿಳಿದು ಹೋರಾಡ್ತೀವಿ ಅಂತ ಕೂಡ ಕಾಂಗ್ರೆಸ್ನವರು ಹೇಳಿದ್ದಾರೆ ಅಂದಹಾಗೆ ಈ ಪ್ರತಿಭಟನೆಯಲ್ಲಿ ಕೇವಲ ದಕ್ಷಿಣ ಭಾರತದ ಸರ್ಕಾರಗಳು ಮಾತ್ರ ಅಲ್ಲದೆ ಇದೀಗ ದಿಲ್ಲಿಯ ಕೇಜ್ರಿವಾಲ್ ಸರ್ಕಾರ ಕೂಡ ಕೈಜೋಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಏನು ಈ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ವಾಗ್ದಾಳಿ ಮಾಡಿದ್ದಾರೆ ಲೋಕಸಭೆಯಲ್ಲಿ ಮಾತನಾಡಿದ ಹಣಕಾಸು ಸಚಿವರು ಕಾಂಗ್ರೆಸ್ ಪ್ರತ್ಯೇಕತಾವಾದಿ ಮನಸ್ಥಿತಿಯನ್ನು ಹೊಂದಿದೆ ದೇಶವನ್ನ ಒಡೆಯುವ ಕೆಲಸ ಮಾಡ್ತಾ ಇದೆ ಕೇಂದ್ರದಿಂದ ರಾಜ್ಯಕ್ಕೆ ಹಂಚಿಕೆಯಾದ ಹಣದ ವಿಚಾರವಾಗಿ ಸುಳ್ಳು ಕಥೆಗಳನ್ನ ಹುಟ್ಟುಹಾಕಿದೆ ಅಂತ ಆರೋಪಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಮೀಸಲಿಟ್ಟ ಅನುದಾನದ ಅಂಕಿಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ ಹದಿನಾಲ್ಕನೇ ಹಣಕಾಸು ಆಯೋಗದ ಐದು ವರ್ಷಗಳ ಅವಧಿಯಲ್ಲಿ ಕರ್ನಾಟಕಕ್ಕೆ ಒಂದು ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರ ಒಂಬತ್ತು ಕೋಟಿ ತೆರಿಗೆ ಹಂಚಿಕೆ ರೂಪದಲ್ಲಿ ಸಿಕ್ಕಿದೆ ಅದೇ ಈಗಿನ ಹದಿನೈದನೇ ಹಣಕಾಸು ಆಯೋಗದ ನಾಲ್ಕು ವರ್ಷದ ಅವಧಿಯಲ್ಲೇ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅನುದಾನದ ಕಾರಣ ಕೊಟ್ಟು ದೇಶ ಒಡೆಯೋ ಹೇಳಿಕೆ ಕೊಟ್ಟಿದ್ದ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ರನ್ನ ರಾಜ್ಯ ಕಾಂಗ್ರೆಸ್ ಘಟಕ ಹೊಗಳಿ ಪೋಸ್ಟ್ ಹಾಕಿದೆ ಕೇಂದ್ರ ಸರ್ಕಾರದ ಆರ್ಥಿಕ ತಾರತಮ್ಯದ ಕುರಿತು ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಧ್ವನಿ ಎತ್ತಿ ಮಹಾಕ್ರಾಂತಿಯಾಗಿದೆ ಕೇಂದ್ರ ಸರ್ಕಾರದ ಆರ್ಥಿಕ ಶೋಷಣೆ ವಿರುದ್ಧ ದಕ್ಷಿಣ ಭಾಗದ ರಾಜ್ಯಗಳು ಒಂದೊಂದಾಗಿ ದಿಲ್ಲಿಯಲ್ಲಿ ನ್ಯಾಯದ ಹೋರಾಟಕ್ಕೆ ಮುಂದಾಗಿವೆ ಇಂಥ ಒಂದು ಜಾಗೃತಿ ಹೋರಾಟಕ್ಕೆ ಮುಂದಿಡಿ ಬರೆದ ಡಿಕೆ ಸುರೇಶ್ ಅವರು ಅಭಿನಂದನಾರ್ಹರು ಅಂತ ಪೋಸ್ಟ್ ಮಾಡಿದೆ ಇದು ನಿಜಕ್ಕೂ ಬಹಳ ವಿಪರ್ಯಾಸದ ವಿಚಾರ ಬರೀ ಏನೋ ತಾರತಮ್ಯ ಆಗ್ತಿದೆ ಅಂತ ಹೇಳೋದು ಬೇರೆ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗತ್ತೆ ಅಂತ ಹೇಳೋದು ಬೇರೆ ಅದಕ್ಕೆ ಇವರು ಅಭಿನಂದನೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದೇ ರೀತಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ ನಾವು ಟ್ಯಾಕ್ಸೇ ಕಟ್ಟಲ್ಲ ನೀವು ಗುಜರಾತ್ ಟ್ಯಾಕ್ಸೇ ನಾವು ಕೊಡೋದಿಲ್ಲ ನಿಮಗೆ ನೀವು ನಮಗೆ ದುಡ್ಡೇ ಕೊಡೋದು ಬೇಡ ನಾವೇ ನೋಡ್ಕೊತೀವಿ ಅಂತ ಪಿ ಮೋದಿ ಸಿ ಎಂ ಆಗಿದ್ದಾಗಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಎಲ್ಲ ರಾಜಕಾರಣ ಮಾಡ್ತಾರೆ ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಒಂದೇ ಇವರಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ವರದಿಯನ್ನು ಪಬ್ಲಿಷ್ ಮಾಡಿದಿವಿ ನೀವು ಮಿಸ್ ಮಾಡದೆ ಚೆಕ್ ಮಾಡಲೇಬೇಕು ಇವತ್ತೇ ಪಬ್ಲಿಷ್ ಆಗಿದೆ ನೋಡಿ ಮತ್ತೊಂದು ಕಡೆ ಹರಿಯಾಣದಲ್ಲೂ ಕೂಡ ಸೀನ್ ಕ್ರಿಯೇಟ್ ಆಗ್ತಾ ಇದೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಹರಿಯಾಣದ ರೈತರು ದಿಲ್ಲಿ ಚಲೋ ಇಟ್ಕೊಂಡಿದ್ದಾರೆ ಕನಿಷ್ಠ ಬೆಂಬಲ ಬೆಲೆ ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳ ಅನುಷ್ಠಾನ ಸೇರಿದಂತೆ ಹಲವು ಬೇಡಿಕೆಗಳ ಉದ್ದೇಶದಿಂದ ಫೆಬ್ರವರಿ ಹದಿಮೂರಕ್ಕೆ ಈ ಸ್ಟ್ರೈಕ್ ಅಂತ ಹೇಳಿದ್ದಾರೆ ಆದರೆ ಈವರೆಗೆ ಸ್ಟ್ರೈಕ್ಗೆ ಯಾರು ಪರ್ಮಿಷನ್ ತಗೊಂಡಿಲ್ಲ ಹೀಗಾಗಿ ಪರ್ಮಿಷನ್ ಇಲ್ಲದೆ ಪ್ರತಿಭಟನೆ ನಡೆಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹರಿಯಾಣ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಸ್ಟ್ರೈಕ್ ವೇಳೆ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಸಿದ್ದು ಸರ್ಕಾರದ ಮೇಲೂ ಬಂದಿದೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಪೇಸಿಎಂ ಫೋರ್ಟಿ ಪರ್ಸೆಂಟ್ ಅಂತೆಲ್ಲ ಲಭ್ಯ ಆಗಿತ್ತಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರದ ಮೇಲೂ ಆರೋಪಗಳನ್ನು ಮಾಡಲಾಗ್ತಾ ಇದೆ ಕಮಿಷನ್ ಇವಾಗಲೂ ಮುಂದುವರೆದಿದೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಗಂಭೀರ ಆರೋಪ ಮಾಡಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಾಸಕರೇ ನೇರವಾಗಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ತಗೋತಾ ಇದ್ರು ಆದರೆ ಈಗ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳ ಮೂಲಕ ಕಮಿಷನ್ ಸಂಗ್ರಹ ಆಗ್ತಾ ಇದೆ ಅಂತ ಕೆಂಪಣ್ಣ ಕಿಡಿಕಾರಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಹುಕ್ಕಾ ಸೇವಕರಿಗೆ ಹುಕ್ಕಾ ಸೇವಕರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಹುಕ್ಕಾ ಸೇವನೆ ಹಾಗೂ ಹುಕ್ಕಾ ಮಾರಾಟ ಮಾಡೋ ಬಾರ್ಗಳನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡಿ ಆದೇಶ ಹೊರಡಿಸಿದೆ ಇನ್ಮೇಲೆ ಹುಕ್ಕಾ ಬಾರ್ 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 ಅಂತ ಮನೇಲಿ ಹಾಡು ಅಂದ ಅಂದಹಾಗೆ ಹುಕ್ಕಾ ಸ್ಮೋಕಿಂಗ್ನಿಂದ ಆರೋಗ್ಯದ ಮೇಲೆ ಯುವಜನತೆ ಭವಿಷ್ಯದ ಮೇಲಾಗ್ತಿರೋ ಪರಿಣಾಮದಿಂದ ರಾಜ್ಯ ಸರ್ಕಾರ ಈ ನಿರ್ಧಾರ ತಗೊಂಡಿದೆ ಕಳೆದ ವರ್ಷ ಹರಿಯಾಣ ಸರ್ಕಾರ ಕೂಡ ಹುಕ್ಕಾ ಮೇಲೆ ಕ್ರಮ ತಗೊಂಡಿತ್ತು ಹೋಟೆಲ್ ರೆಸ್ಟೋರೆಂಟ್ ಬಾರ್ ಮತ್ತು ಇತರೆ ಕಮರ್ಷಿಯಲ್ ಶಾಪ್ಗಳಲ್ಲಿ ಹುಕ್ಕಾ ಮಾರಾಟಕ್ಕೆ ಬ್ಯಾನ್ ಹೇರಿತ್ತು ಈಗ ಕರ್ನಾಟಕ ಕೂಡ ಬ್ಯಾನ್ ಮಾಡಿದೆ ಭ್ರಷ್ಟಾಚಾರ ಕೇಸ್ ನಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷದಿಂದ ವಜಾ ಆಗಿದ್ದ ಮಾಡಾಳ್ ವಿರೂಪಾಕ್ಷಪ್ಪ ಈಗ ಮತ್ತೆ ಬಿಜೆಪಿ ಸೇರಿದ್ದಾರೆ ಮಾಜಿ ಶಾಸಕ ಮಾಡಾಳ್ ತಮ್ಮ ಪುತ್ರ ಮಲ್ಲಿಕಾರ್ಜುನ ಸೇರಿದಂತೆ ಇತರ ಸ್ಥಳೀಯ ನಾಯಕರೊಂದಿಗೆ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷಕ್ಕೆ ಜಾಯಿನ್ ಆಗಿದ್ದಾರೆ ರಾಹುಲ್ ಗಾಂಧಿ ಪಿಎಂ ಮೋದಿ ಒಬಿಸಿ ಅಲ್ಲ ಅಂತ ಆರೋಪ ಮಾಡಿದ್ದಾರೆ ಪಿಎಂ ಮೋದಿ ಹುಟ್ಟಿದ್ದ ಗಾಂಚಿ ಸಮುದಾಯ ಹಿಂದುಳಿದ ವರ್ಗ ಅಲ್ಲ ಅದು ಸಾಮಾನ್ಯ ವರ್ಗಕ್ಕೆ ಸೇರಿದ ವರ್ಗ ಆದರೆ ಪಿಎಂ ಮೋದಿ ತಮ್ಮನ್ನ ತಾವು ಒಬಿಸಿ ಅಂತ ಹೇಳಿಕೊಂಡು ತಪ್ಪಿಸ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಗುಜರಾತ್ನಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಈ ಸಮುದಾಯವನ್ನು ಅವರು ಒಬಿಸಿ ಪಟ್ಟಿಗೆ ಸೇರಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇದರ ಬೆನ್ನಲೆ ಬಗ್ಗೆ ಕ್ಲಾರಿಟಿ ಕೊಟ್ಟಿರುವ ಕೇಂದ್ರ ಸರ್ಕಾರ ಮೋದ್ ಗಾಂಜಿ ಸಮುದಾಯವನ್ನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜುಲೈ ಇಪ್ಪತ್ತೈದನೇ ತಾರೀಕು ಸಿ ಪಟ್ಟಿಗೆ ಸೇರಿಸಲಾಗಿದೆ ಆ ಟೈಮ್ನಲ್ಲಿ ಗುಜರಾತ್ನಲ್ಲಿಯೂ ಕಾಂಗ್ರೆಸ್ ಸರ್ಕಾರನೇ ಇತ್ತು ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಮೂರು ದಿನಗಳ ರಾಷ್ಟ್ರ ಮಟ್ಟದ ಹಿಂದೂ ಸಮಾವೇಶಕ್ಕೆ ತೆರೆ ಬಿದ್ದಿದೆ ತಿರುಪತಿ ತಿರುಮಲ ಟ್ರಸ್ಟ್ ಟಿ ಟಿ ಡಿ ಈ ಸಮಾವೇಶ ಇಟ್ಕೊಂಡಿತ್ತು ಪ್ರಮುಖವಾಗಿ ಹಿಂದೂ ಧರ್ಮದಿಂದ ಮತಾಂತರ ಆಗೋರನ್ನ ತಡೆಯೋದು ಮತ್ತು ಹಿಂದೂ ಧರ್ಮಕ್ಕೆ ಸ್ವೈಚ್ಛೆಯಿಂದ ಬರೋರಿಗೆ ಆಚರಣೆಗಳ ಬಗ್ಗೆ ಅದನ್ನು ತಿಳಿಸ್ಕೊಟ್ಟು ಅವರನ್ನ ಸನಾತನ ಧರ್ಮಕ್ಕೆ ಕರ್ಕೊಂಬರೋದು ಬರೋದು ಸನಾತನ ಧರ್ಮವನ್ನು ಬಲಪಡಿಸುವುದು ಧರ್ಮ ಜಾಗೃತಿ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಏನು ಷೇರುಪೇಟೆಯ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಏಳ್ನೂರ ಇಪ್ಪತ್ನಾಲ್ಕು ಅಂಕಗಳ ಇಳಿಕೆ ಕಂಡು ಎಪ್ಪತ್ತೊಂದು ಸಾವಿರದ ಇಪ್ಪತ್ತೆಂಟರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ಕೂಡ ಇನ್ನೂರ ಹದಿಮೂರು ಅಂಕ ಇಳಿಕೆ ಕಂಡು ಇಪ್ಪತ್ತೊಂದು ಸಾವಿರದ ಏಳುನೂರ ಹದಿನೆಂಟಾಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಏರಿಕೆಯಾಗಿ ಎಂಬತ್ತೆರಡು ರೂಪಾಯಿ ತೊಂಬತ್ತೈದು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾಲ್ಕು ರೂಪಾಯಿ ಕಮ್ಮಿಯಾಗಿ ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ರೂಪಾಯಿ ಕಮ್ಮಿಯಾಗಿ ಐವತ್ತೇಳು ಐವತ್ತು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ಮೋದಿ ಡ್ರಾಮಾ ಕಾಂಗ್ರೆಸ್ ನಾಟಕ ಟ್ಯಾಕ್ಸ್ ಹಂಚಿಕೆ ವಿಚಾರದಲ್ಲಿ ಏನು ಮಹಾ ನಾಟಕ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ವರದಿ ಇಲ್ಲಿ ಕಾಣಿಸ್ತಿದೆ ಕ್ಲಿಕ್ ಮಾಡುವ ಮೂಲಕ ನೀವು ಈ ವರದಿಯನ್ನು ಕೂಡ ನೋಡಬಹುದು ನಮಸ್ತೆ